ರಾಜ್ಯದಲ್ಲಿ ಹೆಸರುವಾಸಿಯಾದ ಚಿಕ್ಕೋಡಿ ತಾಲೂಕಿನ ಎಕ್ಸಂಬಾ ಜೊಲ್ಲೆ ಗ್ರೂಪ್ ಸಂಸ್ಥೆಯ ಅಂಗಸಂಸ್ಥೆಯಾದ ಶ್ರೀ ಜ್ಯೋತಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿಯು ಪ್ರಸಕ್ತ ಸಾಲಿನಲ್ಲಿ 1.1 ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದ್ದು, ದೀಪಾವಳಿ ಶುಭ ಸಂದರ್ಭದಲ್ಲಿ ಸದಸ್ಯರಿಗೆ ಶೇಕಡ 10% ಹಾಗೂ ನೌಕರರಿಗೆ ಶೇಕಡ 8.33% ಬೋನಸ್ ನೀಡಲಿದೆ ಎಂದು ಸಂಸ್ಥೆಯ ನಿರ್ದೇಶಕರಾದ ಬಸವಪ್ರಸಾದ್ ಜೊಲ್ಲೆ ತಿಳಿಸಿದ್ದಾರೆ. ತಾಲೂಕಿನ ಎಕ್ಸಂಬಾ ಪಟ್ಟಣದ ಜ್ಯೋತಿ ವಿವಿಧ ಉದ್ದೇಶಗಳ ಸಹಕಾರಿ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಸಂಸ್ಥೆಯು ಈಗಾಗಲೇ ಬೆಳಗಾವಿ, ವಿಜಯಪುರ ಹಾಗೂ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಕಾರ್ಯವ್ಯಾಪ್ತಿ ಹೊಂದಿದ್ದು, 2022ರಲ್ಲಿ ತಮ್ಮ ಕಾರ್ಯವ್ಯಾಪ್ತಿಯನ್ನು ಧಾರವಾಡ ಹಾಗೂ ಗದಗ ಜಿಲ್ಲೆಗಳಿಗೂ ವಿಸ್ತರಿಸಲಿದೆ ಎಂದರು. ಶ್ರೀ ಜ್ಯೋತಿ ವಿವಿಧ ಉದ್ದೇಶಗಳ ಸೌಹಾರ್ದ ಸಹಕಾರಿಯು ಸನ್ 2020-21ನೇ ಷೇರು ಹಣ 50.13 ಲಕ್ಷ ರೂಪಾಯಿ ಮೇಲೆ ಪ್ರತಿಶತ 10% ಸುಮಾರು 5.1 ಲಕ್ಷ ಸದಸ್ಯರ ಲಾಭಾಂಶ ನೀಡುತ್ತಿದೆ ಹಾಗೂ ಸಂಸ್ಥೆಯ ಏಳಿಗೆಗೆ ಶ್ರಮಿಸುತ್ತಿರುವ ಸಿಬ್ಬಂದಿಗಳಿಗೆ ವೇತನದ ಪ್ರತಿಶತ 8.33% ಸುಮಾರು 28.85 ಲಕ್ಷ ರೂಪಾಯಿಗಳಷ್ಟು ಬೋನಸ್ ನೀಡಲಾಗುವುದು. ಸಂಸ್ಥೆಯು 61 ಕ್ರೆಡಿಟ್ ಶಾಖೆಗಳು, 18 ಬಜಾರ್ ಶಾಖೆಗಳು ಸೇರಿ ಒಟ್ಟು 79 ಶಾಖೆಗಳನ್ನು ಹೊಂದಿದೆ ಎಂದರು. ಸಹಕಾರಿಯು ಕೇವಲ ಕ್ರೆಡಿಟ್ ಶಾಖೆಗಳನ್ನು, ಬಜಾರ್ ಶಾಖೆಗಳನ್ನು ಹೊಂದದೆ ವಿವಿಧ ಕಂಪನಿಗಳ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದು ಹಾಗೂ ಹೊಸದಾಗಿ ಲೋನ್ ಸಾಫ್ಟ್ವೇರ್ ಅನ್ನು ಪರಿಚಯಿಸಿದೆ. ಇದಲ್ಲದೆ ಇತರ ಉತ್ಪನ್ನಗಳ ವಿಭಾಗದಲ್ಲಿ ಹೊಸ ಯೋಜನೆಗಳಾದ ಮಿನಿ ಎಟಿಎಂ, ಫಾಸ್ಟ್ಯಾಗ್, ಬಿಲ್ ಪಾವತಿಗಳು ಸೇರಿದಂತೆ ವಿವಿಧ ಯೋಜನೆಗಳ ಸೇವೆಯನ್ನು ಗ್ರಾಹಕರಿಗೆ ನೀಡಿದೆ. ಅದರ ಕೆಳಗಡೆನೂ ಕೂಡ ನಾವು ಕ್ರೆಡಿಟ್ ಸೊಸೈಟಿಗಳನ್ನು ಕೂಡ ಎಕ್ಸ್ಪ್ಯಾನ್ಷನ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಮತ್ತಿವತ್ತು ಡಿವಿಡೆಂಡ್ ಡಿಕ್ಲೇರ್ ಮಾಡೋಕ್ಕಿಂತ ಮುಂಚೆ ಆ್ಯಸ್ ಆಫ್ ಸೆಪ್ಟೆಂಬರ್ 30, 2022 ಒಂದು ಫೈನಾನ್ಷಿಯಲ್ ಹೈಲೈಟ್ಸನ್ನು ಈ ಜ್ಯೋತಿ ಸಂಸ್ಥೆ ಫೈನಾನ್ಷಿಯಲ್ ಹೈಲೈಟ್ಸನ್ನು ನಿಮ್ಮ ಮುಂದೆ ನಾನು ಇಡಲಿಕ್ಕೆ ಇಷ್ಟಪಡ್ತೀನಿ. ಆ್ಯಸ್ ಆಫ್ ಸೆಪ್ಟೆಂಬರ್ 30, 2022ರಲ್ಲಿ ಸದಸ್ಯರ ಸಂಖ್ಯೆ 25,884 ಜನ ಈಗಾಗಲೇ ಸದಸ್ಯರ ಸಂಖ್ಯೆ ಇದೆ. ಅದೇ ರೀತಿ ಶೇರ್ ಕ್ಯಾಪಿಟಲ್ 1,26,83,400 ರೂಪಾಯಿ ಶೇರ್ ಕ್ಯಾಪಿಟಲನ್ನು ಹೊಂದಿದ್ದೀವಿ. ರಿಸರ್ವ್ಸ್ ಆ್ಯಂಡ್ ಅದರ್ ಫಂಡ್ಸ್ 4,09,47,651 ರೂಪಾಯಿ ರಿಸರ್ವ್ ಆ್ಯಂಡ್ ಅದರ್ ಫಂಡ್ಸನ್ನು ಹೊಂದಿದ್ದೀವಿ. ಅದೇ ರೀತಿ ಡಿಪಾಸಿಟ್ಸ್ 169,63,897 ರೂಪಾಯಿ ಡಿಪಾಸಿಟ್ಸನ್ನು ಈಗಾಗಲೇ ನಾವು ಹೊಂದಿದ್ದೀವಿ. ಅದೇ ರೀತಿ ಲೋನ್ಸ್ ಆ್ಯಂಡ್ ಅಡ್ವಾನ್ಸಸ್ 73,14,41,121 ರೂಪಾಯಿ ಲೋನ್ಸ್ ಆ್ಯಂಡ್ ಅಡ್ವಾನ್ಸನ್ನು ಹೊಂದಿದ್ದೀವಿ. ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ 63,10,30,303 ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸನ್ನು ಹೊಂದಿದ್ದೀವಿ. ಮತ್ತು ನಮ್ಮ ಒಟ್ಟು ವರ್ಕಿಂಗ್ ಕ್ಯಾಪಿಟಲ್ ಈ ವರ್ಷ ಈ ಆ್ಯಸ್ ಆಫ್ ಸೆಪ್ಟೆಂಬರ್ 30 ನಮ್ಮ ವರ್ಕಿಂಗ್ ಕ್ಯಾಪಿಟಲ್ 181,30,38,275 ರೂಪಾಯಿ ವರ್ಕಿಂಗ್ ಕ್ಯಾಪಿಟಲನ್ನು ಹೊಂದಿದ್ದೀವಿ. ಅದರ ಜೊತೆಗೆ ನಮ್ಮ ಜ್ಯೋತಿ ಮಲ್ಟಿಪರ್ಪಸ್ ಸೊಸೈಟಿ ಅಂಡರ್ ಕ್ರೆಡಿಟ್ ಸೊಸೈಟಿ ಅಷ್ಟೇ ಅಲ್ಲದೆ ಜ್ಯೋತಿ ಬಜಾರ್ಸ್ಗಳಿರೋದು ಜ್ಯೋತಿ ಬಜಾರ್ಸ್ಗಳು ಕೂಡ ಇದ್ದಾವೆ. ಅದಕ್ಕೆ ಅದ್ರ ಪರ್ಚೇಸಸ್ 11,43,60,70,719 ರೂಪಾಯಿ ಪರ್ಚೇಸಸ್ಸನ್ನು ಈಗಾಗಲೇ ಹೊಂದಿದ್ದೀವಿ. ಮತ್ತು ಸೇಲ್ಸ್ ಸುಮಾರು 11,32,20,341 ರೂಪಾಯಿ ಸೇಲ್ಸನ್ನು ಹೊಂದಿದ್ದೀವಿ. ಮತ್ತು ನಿವ್ವಳ ಲಾಭ ಆ್ಯಸ್ ಆಫ್ March 31, 2022 ನಮ್ಮ ನೆಟ್ ಪ್ರಾಫಿಟ್ 1,01,12,234 ರೂಪಾಯಿ ನೆಟ್ ಪ್ರಾಫಿಟನ್ನು ಹೊಂದಿದ್ದೀವಿ. ಮತ್ತು ಒಟ್ಟು ನಮ್ಮ ಬ್ರ್ಯಾಂಚಸ್ ಸಂಖ್ಯೆ 79 ಬ್ರ್ಯಾಂಚಸ್ ಇದ್ದಾವೆ. ಅದರಲ್ಲಿ 18 ಬಜಾರ್ ಮತ್ತು ಅದರ್ ಸೆಕ್ಷನ್ಸ್ ಅಂದರೆ ಇವತ್ತು ನಮ್ಮ ಪ್ರೆಸ್ ಪ್ರಿಂಟಿಂಗ್ ಪ್ರೆಸ್ ಇರ್ಬೋದು, ಮೆಡಿಕಲ್ ಇರ್ಬೋದು ಮತ್ತು ನಮ್ಮ ಬಜಾರ್ಸ್ಗಳು. ಅದಾದ ನಂತರ 61 ಶಾಖೆಗಳು ಕ್ರೆಡಿಟ್ ಸೊಸೈಟೀಸ್ ಇದ್ದಾವೆ. ಮತ್ತು ಇವತ್ತೇನು ಸದಸ್ಯರ ಒಂದು ಡಿವಿಡೆಂಟನ್ನು ನಾವು ಅನೌನ್ಸ್ ಮಾಡ್ತಾ ಇದ್ದೀವಿ. ಅದಕ್ಕೆ 2020-21ನೇ ಶೇರ್ ಹಣ ರುಪೀಸ್ 50,13,200 ರೂಪಾಯಿ ಮೇಲೆ ಪ್ರತಿಶತ 10% ಅಂದರೆ 5,01,320 ರೂಪಾಯಿ ಶೇರ್ ಡಿವಿಡೆಂಟನ್ನು ನಾವು 14,199 ಸದಸ್ಯರಿಗೆ ಹಂಚ್ತಾ ಇದ್ದೀವಿ. ಅದನ್ನು ಡಿಕ್ಲೇರ್ ಕೂಡ ನಮ್ಮ ತಂದೆಯವ್ರ ನೇತೃತ್ವ ಕೆಳಗಡೆ ಅವರೊಂದು ಪರ್ಮಿಷನ್ ತಗೊಂಡು ಆ ಒಂದು ಡಿವಿಡೆಂಟನ್ನು ಈಗಾಗಲೇ ಅನೌನ್ಸ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಟೈಮ್ ಕೂಡ ನಾವು ದಿವಾಳಿ ಒಂದು ಸಂದರ್ಭದ ನಿಮಿತ್ತವಾಗಿ ನಾವು ಬೋನಸ್ ಕೂಡ ಅವ್ರಿಗೆ ಅನೌನ್ಸ್ ಮಾಡ್ತಾ ಇದ್ದೀವಿ. ಅವರು ಒಂದು ತಿಂಗಳಿನ ಒಂದು ಸ್ಯಾಲ್ರಿ ಅಥವಾ 8.33% ಅವ್ರ CTCಯ ಒಂದು ಬೋನಸ್ಸನ್ನು ಕೂಡ ನಾವು ಅನೌನ್ಸ್ ಮಾಡಿ 390 ಸಿಬ್ಬಂದಿ ವರ್ಗದವ್ರಿಗೆ ನಾವು ಬೋನಸ್ ಕೂಡ ಈ ಬಾರಿ ಹಂಚ್ತಾ ಇದ್ದೀವಿ. ಆ ಒಟ್ಟು ಅಮೌಂಟ್ 28,85,400 ರೂಪಾಯಿ
ಬೋನಸ್ ನಲ್ಲಿ ನಾವು ಅದನ್ನ ಹಂಚ್ತಾ ಇದೀವಿ ಡಿಸ್ಟ್ರಿಬ್ಯೂಟರ್ಶಿಪ್ ಅಥವಾ ಹೋಲ್ಸೇಲ್ ದಲ್ಲಿ ಬಹಳ ಒತ್ತನ್ನು ಕೊಡ್ತಾ ಇದೀವಿ ಮತ್ತು ಹಿಂದೂಸ್ತಾನ್ ಯೂನಿಲಿವರ್ ಏನೊಂದು ಬಹಳ ಪ್ರಸಿದ್ಧವಾದಂಥ ಎಫ್ ಎಂ ಸಿ ಜಿ ಪ್ರಾಡಕ್ಟ್ಸ್ ಕಂಪನಿ ಇದೆ ಅದರದೊಂದು ಡಿಸ್ಟ್ರಿಬ್ಯೂಟರ್ಶಿಪ್ ನಮ್ಮ ಪೂರ್ಣ ಒಂದು ನಿಪ್ಪಾನಿ ಭಾಗದೊಂದು ಡಿಸ್ಟ್ರಿಬ್ಯೂಟರ್ಶಿಪ್ನ ಹಿಂದೂಸ್ತಾನ್ ಯೂನಿಲಿವರ್ದು ಡಿಸ್ಟ್ರಿಬ್ಯೂಟರ್ಶಿಪ್ ಸಿಕ್ಕಿದೆ ಕಳೆದು 5-6 ತಿಂಗಳಿಂದ ಬಹಳ ಒಳ್ಳೆಯ ರೀತಿಯಾದಂಥ ಪ್ರತಿ ತಿಂಗಳ ಅದರಲ್ಲಿ ಸೇಲ್ಸ್ ಜಾಸ್ತಿ ಆಗ್ತಾನೇ ಇದೆ ಅದರ ಜೊತೆಗೆ ಎಕ್ಸಾಂಬಾದಲ್ಲೂ ಕೂಡ ಸುಮಾರು 27 ಕಂಪ್ನೀಸ್ಗಳ ಒಂದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ಶಿಪ್ ಅದು ಕೂಡ ತಗೊಂಡಿದ್ದೀವಿ ಅದಷ್ಟೇ ಅಲ್ಲದೆ ನಮ್ಮ ಕ್ರೆಡಿಟ್ ಸೊಸೈಟಿಗೆ ಇಡೀ ನಮ್ಮ ಲೋನ್ ಪ್ರೊಸೆಸ್ ಆನ್ಲೈನ್ ಮಾಡೋದಕ್ಕೆ ಲೋನ್ ಒಂದು ಸಾಫ್ಟ್ವೇರ್ ಕೂಡ ಡೆವಲಪ್ ಮಾಡಿ ಮೊನ್ನೆ ನಮ್ಮ ತಂದೆಯವರು ಹುಟ್ಟುಹಬ್ಬ ನಿಮಿತ್ತವಾಗಿ ಶ್ರೀ ಜ್ಯೋತಿ ಅಂದರೆ ಎಸ್ ಜೆ ಲೋನ್ ಮಿತ್ರ ಅನ್ನೋ ಒಂದು ಆ್ಯಪ್ ಕೂಡ ಲಾಂಚ್ ಮಾಡ್ತಾ ಇದ್ದೀವಿ ಪೈಲಟ್ ಫೇಸ್ದಲ್ಲಿ ಸುಮಾರು 10 ಶಾಖೆಗಳಲ್ಲಿ ಈಗಾಗಲೇ ಆ ಪ್ರೊಸೆಸ್ ಪ್ರಾರಂಭ ಆಗಿದೆ ಪೈಲಟ್ ಪ್ರಾಜೆಕ್ಟು ಕೂಡ ಸ್ಟಾರ್ಟ್ ಮಾಡಿದ್ದೀವಿ ಅದಷ್ಟೇ ಅಲ್ಲದೆ ಹೋದ ವರ್ಷ ನಮ್ಮ ಕಾರ್ಯವ್ಯಾಪ್ತಿ ಬರೀ ಬೆಳಗಾಂ ಜಿಲ್ಲಾ ವಿಜಾಪುರ ಜಿಲ್ಲಾ ಮತ್ತು ಬಾಗಲಕೋಟೆ ಜಿಲ್ಲೆದಲ್ಲಿ ಅಷ್ಟೇ ಇತ್ತು ಆದರೆ ಈ ಬಾರಿ ನಾವು ಧಾರವಾಡ ಮತ್ತು ಗದಗ ಜಿಲ್ಲೆಗಳಲ್ಲೂ ಕೂಡ ನಮ್ಮ ಶಾಖೆಗಳನ್ನು ಪ್ರಾರಂಭವನ್ನು ಮಾಡಿದ್ದೀವಿ ಅದಷ್ಟೇ ಅಲ್ಲದೆ ಅದರ್ ಪ್ರಾಡಕ್ಟ್ಸ್ದಲ್ಲೂ ಕೂಡ ಒಂದೆರಡು ಫೆಸಿಲಿಟೀಸ್ಗಳನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಮೊದಲನೇದೇನೆಂದರೆ ಮಿನಿ ಎ ಟಿ ಎಂ ಫೆಸಿಲಿಟೀಸ್ ಅದು ಕೂಡ ಭಾಳ ವರ್ಷದಿಂದ ಬೇಡಿಕೆ ಬರ್ತಾ ಇತ್ತು ಅದಕ್ಕೆ ಮಿನಿ ಎ ಟಿ ಎಂ ಕೂಡ ಪ್ರಾರಂಭ ಮಾಡಿದ್ದೀವಿ ಮತ್ತೇನಿವತ್ತು ಟೋಲ್ ಕಡಿಮೆಯಾಗಿ ಫಾಸ್ಟ್ಯಾಗ್ ಫೆಸಿಲಿಟಿನೂ ಕೂಡ ಏನು ಬಂದಿದೆ ಆ ಫಾಸ್ಟ್ಯಾಗ್ ರೀಚಾರ್ಜ್ ಇರ್ಬೋದು ಅಥವಾ ಫಾಸ್ಟ್ಯಾಗ್ ಹೊಸ ಫಾಸ್ಟ್ಯಾಗ್ ಇಶ್ಯೂನೂ ಮಾಡೋದಿರ್ಬೋದು ಅದು ಕೂಡ ನಮ್ಮ ಜ್ಯೋತಿ ಕ್ರೆಡಿಟ್ ಸೊಸೈಟಿದಲ್ಲಿ ಪ್ರಾರಂಭವನ್ನು ಮಾಡಿದ್ದೀವಿ ಮತ್ತು ಹೋದ ವರ್ಷ ಸುಮಾರು 45 ಶಾಖೆಗಳಿತ್ತು ಇವತ್ತು 61 ಶಾಖೆಗಳನ್ನು ಹೊಂದಿದ್ದೀವಿ ಮತ್ತೊಂದು ಶಾಖೆ ಲೋಕಾಪುರದಲ್ಲೂ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ ಮುಂದಿನ ವಾರದಲ್ಲಿ ಮತ್ತು ಎಲ್ಲಕ್ಕಿಂತ ಮಹತ್ವದ್ದು ನಮ್ಮ ಗ್ರಾಹಕರಿಗೆ ನಾವು ಎಷ್ಟಾಗುತ್ತೆ ಅಷ್ಟು ಹೊಸ ಫೆಸಿಲಿಟೀಸ್ಗಳನ್ನು ಕೊಡ್ತಾ ಇರ್ತೀವಿ ಅದಕ್ಕೆ ಈ ಬಾರಿ ದಿವಾಲಿಗೂ ಕೂಡ ಒಂದು ಆಫರನ್ನು ನಾವು ಕೊಡ್ತಾ ಇದ್ದೀವಿ ಈಗ ಸದ್ಯ ಬೇರೆ ಬ್ಯಾಂಕ್ಸ್ಗೆಲ್ಲ ಕಂಪೇರ್ ಮಾಡಿದ್ರೆ ನಮ್ಮ ಸೊಸೈಟಿದಲ್ಲಿ ಈಗಾಗಲೇ 9%ನ್ನು ನಾವು ಎಫ್ ಡಿ ಮೇಲೆ ರಿಟರ್ನನ್ನು ಇಂಟ್ರೆಸ್ಟನ್ನು ಕೊಡ್ತಾ ಇರ್ತೀವಿ ಆದರೆ 15 ಅಕ್ಟೋಬರ್ದಿಂದ 15 ನವೆಂಬರ್ವರೆಗೆ ಒಂದು ತಿಂಗಳೊಂದು ಸ್ಪೆಷಲ್ ಆಫರನ್ನು ನಾವು ದಿವಾಲಿ ನಿಮಿತ್ತವಾಗಿ ಮಾಡ್ತಾ ಇದ್ದೀವಿ ಆ ಒಂದು ಎಫ್ ಡಿದಲ್ಲಿ ಅಂದರೆ 18 ತಿಂಗಳ ಇಡತಕ್ಕಂಥ ಎಫ್ ಡಿಗೆ ಏನು 9% ಇಂಟ್ರೆಸ್ಟ್ ರೇಟ್ ಕೊಡ್ತಾ ಇದ್ವಿ ಅದಕ್ಕೆ 0.5% ನಾವು ಜಾಸ್ತಿ ಮಾಡ್ತಾ ಇದ್ದೀವಿ ಅಂದರೆ ಆ ಒಂದು ತಿಂಗಳಲ್ಲಿ ಯಾರು 18 ತಿಂಗಳದೊಂದು ಎಫ್ ಡಿ ಇಡ್ತಾರೆ ಅವ್ರಿಗೆ 9ರ ಬದಲಾಗಿ 9.5% ಇಂಟ್ರೆಸ್ಟ್ ಕೊಡ್ತೀವಿ ಈ ಸಂದರ್ಭದಲ್ಲಿ ಜ್ಯೋತಿ ಪ್ರಸಾದ್ ಜೊಲ್ಲೆ ಸಂಸ್ಥೆಯ ಅಧ್ಯಕ್ಷರಾದ ಚಂದ್ರಕಾಂತ್ ಖೋದ್ ಉಪಾಧ್ಯಕ್ಷರಾದ ಬಿಎನ್ ಮಾಳಿ ಕಲ್ಲಪ್ಪನ ಜಾಧವ್ ಪ್ರಧಾನ ವ್ಯವಸ್ಥಾಪಕರಾದ ವಿಜಯ್ ಕಡಕ್ಬಾವಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು